ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ಗಿಫ್ಟ್ ಇರುವಂತದ್ದು ಆಯ್ತಾ. ಇದನ್ನ ಯಾರು ಕೊಟ್ಟಿರ್ಬೋದು ಅಂತ ನಿಮ್ಮಲ್ಲಿ ಆಲ್ಮೋಸ್ಟ್ 99% ಜನ ಗೆಸ್ ಮಾಡ್ಬೋದು. ಇದು ಹೊಸ ವರ್ಷದ ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಥಂಬ್ನೇಲ್ ಮತ್ತೆ ಟೈಟಲ್ ನೋಡಿ ಆಲ್ರೆಡಿ ನಿಮ್ಮಲ್ಲಿ ತುಂಬ ಜನ ತಿಳ್ಕೊಂಡಿರ್ತೀರಾ. ನಾನು ಇವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲಿಂದಾಗಿ ಈ ಒಂದು ಗಿಫ್ಟ್ ರ್ಯಾಪ್ ಅನ್ನು ಓಪನ್ ಮಾಡುವ ಸಮಯ. ಓಪನ್ ಮಾಡಿದ ತಕ್ಷಣ ಇದರ ಒಳಗಡೆ ತಡಾ, GoPro HERO 10. ನಾನು ಲಿಟ್ರಲಿ ಸುಮಾರು ಒಂದು 2-3 ವರ್ಷಗಳಿಂದ ಇದನ್ನು ಪರ್ಚೇಸ್ ಮಾಡಬೇಕು 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 ಅಂತ ಅನ್ಕೋತಾನೆ ಇದ್ದೆ. ಸರಿಯಾದ ಸಮಯ ಬಂದಿರಲಿಲ್ಲ. ಸೊ ಫೈನಲಿ ನಾನು ತಗೊಳ್ಳಿದ್ದೆ, ಬೇರೆಯವ್ರು ಗಿಫ್ಟ್ ಕೊಟ್ಟರು. ಸೊ ಇದರ ಬೆಲೆ ನಮ್ಮ ಭಾರತದಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಅಪ್ರಾಕ್ಸಿಮೇಟ್ಲಿ 50,000 ರೂಪಾಯಿ ಆಗುತ್ತೆ. ಲಿಟ್ರಲಿ 50,000 ರೂಪಾಯಿ GoPro HERO 10ಗೆ. ಅದೇ ನೀವೇನಾದರೂ ಅಮೇರಿಕಾದಲ್ಲಿ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ 35,000 ರೂಪಾಯಿ ಆಗುತ್ತೆ. ಸೊ ಪ್ರಿಫರಬಲಿ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸೋ ಯಾರಾದರೂ ಅಮೇರಿಕಾಯಿಂದ ಬರ್ತಾ ಇದ್ದಾರೆ ಅಂತಂದರೆ 35,000 ಕೊಟ್ಬಿಟ್ಟು ಅವ್ರ ಹತ್ರ ತರಿಸಿ ಆಯಿತಾ. ನಮ್ಮ ಭಾರತದಲ್ಲಿ ಇದನ್ನು ಪರ್ಚೇಸ್ ಮಾಡುವಂಥದ್ದು ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ. ಸೊ ಪರ್ಸ್ನಲಿ ನಾನೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ವೆಯ್ಟ್ ಮಾಡ್ತದೆ, ಏನಾದರೂ ಆಫರ್ ಗೀಫರ್ ಸಿಗುತ್ತೆ ಅಥವಾ ಅಮೇರಿಕಾಯಿಂದ ಯಾರಾದರೂ ಬರ್ತಾ ಇದ್ದಾರೆ ಅಂತ. ಸೊ ಬಟ್ ಸ್ಟಿಲ್ ಹೆಂಗೋ ಆಯಿತು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಗಿಫ್ಟಿಗೆ. ಸೊ ಇನ್ನು ಡೈರೆಕ್ಟಾಗಿ ಇದನ್ನು ಓಪನ್ ಮಾಡೋಣ. ಓಪನ್ ಮಾಡೋದಕ್ಕೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಆಯಿತಾ, ಚಾಕು ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ. ಓಕೆ, ಹಿಂಗೆ ಓಪನ್ ಮಾಡಿದ್ರೆ ಒಳಗಡೆ ಒಂದು ಪೌಚ್ ಕೊಟ್ಟಿದ್ದಾರೆ, GoPro. ಸೊ ಇದರ ಒಳಗಡೆ ಆಬ್ವಿಯಸ್ಲಿ GoPro ಇರುತ್ತೆ. ಮಿಸ್ ಆಗ್ಬಿಟ್ಟಿರೋ ಒಳಗೆ ಒಂದು ಸೋಪ್ ಇಟ್ಕೊಟ್ಟಿದ್ರೆ ಹೆಂಗಿರ್ತಿತ್ತು ಯೋಚನೆ ನೋಡಿ, ಫುಲ್ ಫ್ಲಾಪ್ ಆಗ್ತಿತ್ತಾಗ. ಇದರೊಳಗೆ GoPro ಇದೆ, ಮತ್ತೊಂದು ಚಾರ್ಜಿಂಗ್ ಕೇಬಲ್ ಟೈಪ್ ಸಿ ಇದು, ಒಂದು ಬ್ಯಾಟ್ರಿ ಇದೆ ಮತ್ತು ಅಟ್ಯಾಚ್ಮೆಂಟ್ಗಳಿರುವಂಥದ್ದು ಮೌಂಟಿಗೆ. ಸೊ ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಕೆಲವೊಂದು ಸ್ಟಿಕ್ಕರ್ಸ್ ಎಲ್ಲ ಇದೆ. ಸೊ ಡೈರೆಕ್ಟಾಗಿ ಒಂದು GoPro ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಓ ಮೈ ಗಾಡ್, ಇಷ್ಟೊಂದು ವೆಯ್ಟ್ ಇರುತ್ತೆ ಅಂತ ಅಂದ್ಕೊಂಡಿರಲ್ಲ. ನೀವು ನಂಬಲ್ಲ, ಇದೇ ಮೊದಲ ಬಾರಿಗೆ ಒಂದು GoPro ನನ್ನ ಕೈಲಿ ಹೋಲ್ಡ್ ಮಾಡ್ತಾ ಇರೋದು. ಇಷ್ಟೊಂದು ವೆಯ್ಟ್ ಇರುತ್ತೆ ಅಂತ ಅಂದ್ಕೊಂಡಿರಲ್ಲ. ಆ್ಯಕ್ಚುಲಿ ವೆಯ್ಟ್ ಇದೆ, ತುಂಬ ಲೈಟ್ ವೆಯ್ಟ್ ಇರುತ್ತೆ ಅಂದ್ಕೊಂಡಿದ್ದೆ. ಸಾಲಿಡ್ ಆಗಿದೆ ಬಿಲ್ಡ್ ಮಾತ್ರ, ಸಖತ್ತಾಗಿದೆ. ವಿತೌಟ್ ಬ್ಯಾಟ್ರಿನೇ ಇಷ್ಟೊಂದು ವೆಯ್ಟ್ ಇದೆ. ಏನಂತಂಗೆ ಇದ್ರೊಳಗೆ ಬ್ಯಾಟ್ರಿ ಇದೆ ಅಂತ ಅನ್ಸಲ್ಲ ನನಗೆ ಅನಿಸ್ತಂಗೆ. ಸೊ ಬ್ಯಾಟ್ರಿ ಹಾಕಿದ್ರೆ ಮೋಸ್ಟ್ಲಿ ಇನ್ನೂ ವೆಯ್ಟ್ ಜಾಸ್ತಿ ಆಗಬಹುದು. ಓಕೆ, ಬ್ಯಾಟ್ರಿ ಹಾಕೋಣ. ಬ್ಯಾಟ್ರಿ ಒಂಥರ ಇದು ಒಂದು ಲೆವೆಲಿಗೆ ವೆಯ್ಟ್ ಇದೆ. ಓಕೆ, ಸಖತ್ ಮಾತ್ರ. ಓಕೆ, ಡಿಸ್ಪ್ಲೇ ಗಾರ್ಡ್ ತೆಗೆಯೋಣ, ಮುಂದ್ಗಡೆ ಡಿಸ್ಪ್ಲೇ ಗಾರ್ಡ್ ತೆಗೆಯೋಣ, ಲೆನ್ಸ್ ಗಾರ್ಡನ್ನು ಕೂಡ ತೆಗೆಯೋಣ. ಸೊ ಮೊದಲ ಬಾರಿಗೆ ಆನ್ ಮಾಡುವ ಸಮಯ. ಟಡಾ, ಓ ಮೈ ಗಾಡ್, ಸಖತ್. ಎಷ್ಟು ವೈಡ್ ಆಗಿದೆ ಗುರು ಇದು. ಓಕೆ, ಸೆಟ್ಟಿಂಗ್ ಎಲ್ಲ ಮಾಡಬೇಕು. ಸೊ ಫ್ರಂಟಲ್ಲೂ ಕೂಡ ಡಿಸ್ಪ್ಲೇ HERO 10 ಬೆಂಕಿ. ಓಕೆ, ಫೈನಲಿ ಗಮನಿಸ್ತಾ ಇದ್ರೆ ಒಂದು GoPro HERO 10 ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ನೋಡೋದಕ್ಕೆ ಮಾತ್ರ ಬೆಂಕಿ ಇದೆ. ಮೊದಲದಾಗಿ ಈ ಒಂದು GoPro ದ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ, GoPro-ನವರು ಲಿಟ್ರಲಿ 4 ಜನ್ರೇಷನಿಂದ ಈ ಒಂದು ಡಿಸೈನ್ ಚೇಂಜ್ ಮಾಡೇ ಇಲ್ಲ. ಕೆಲವೊಂದು ಅಡಿಷನಲ್ ಫೀಚರ್ ಆ್ಯಡ್ ಮಾಡಿದ್ದಾರೆ. GoPro 9 ಈ ಒಂದು ಫ್ರಂಟ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಲಿಟ್ರಲಿ ಲುಕ್ ವೈಸ್ ಏನು ಚೇಂಜಸ್ಸನ್ನು GoPro-ದವರು ಮಾಡಿಲ್ಲ. ಮೊದಲು ಇನ್ನು ಬಿಲ್ಡ್ ಕ್ವಾಲಿಟಿ, ಆಬ್ವಿಯಸ್ಲಿ ಆ್ಯಕ್ಷನ್ ಕ್ಯಾಮ್ರಾ ಆಗಿರೋದ್ರಿಂದ ಸಾಲಿಡ್ ಬಿಲ್ಡೇನೆ ತಂಗ ಅಂತ ತೆಗೆದ್ಬಿಟ್ಟು ನೆಲಕ್ಕೆ ಎಸೆದ ತಕ್ಷಣ ಏನೂ ಆಗಲ್ಲ ಅನ್ನೋದಕ್ಕೆ ಆಗಲ್ಲ, ಬಿದ್ದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಆಯಿತಾ. ಇದು ವಾಟರ್ ಪ್ರೂಫಿಂಗ್ ಪ್ರೂಫ್ನ ಕೂಡ ಕೊಟ್ಟಿದ್ದಾರೆ. 33 ಫೀಟ್ ಅಲ್ಲ ಫೀಟು 10 ಮೀಟ್ರ್ ಕೆಳಗಡೆನೂ ಕೂಡ ನೀರೊಳಗೆ ತೊಗೊಂಡೋಗ್ಬೋದು, ಅಷ್ಟು ಪ್ರೆಷರಿಗೆ ಏನೂ ಆಗೋದಿಲ್ಲ. ಬಟ್ ಪ್ರಿಫರಬಲಿ ಇದಕ್ಕೆ ಗಾರ್ಡ್ ಬರುತ್ತೆ ಗೊತ್ತಾ, ಮೇಲ್ಗಡೆ ಗ್ಲಾಸ್ ಥರ ಬರುತ್ತಲ್ಲ, ಅದನ್ನು ಹಾಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಅದನ್ನು ಹಾಕ್ಕೊಂಡ್ರೆ ಒಂದು ರೀತಿ ಸೇಫ್ ಇರುತ್ತೆ, ಒಂದು ಸ್ವಲ್ಪ ಕೆಳಗೆ ಬಿದ್ದರೂ ಕೂಡ ಏನೂ ಆಗಲ್ಲ. ಫೋನಿಗೆ ಯಾವ ರೀತಿ ನೀವು ಬ್ಯಾಕ್ ಕವರ್ ಹಾಕ್ತಿರಲ್ವ ಆ ರೀತಿ,
ಆದರೂ ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಒಂಥರ ಡೆಲಿಕೇಟೇ ಎಂಥ ಆ್ಯಕ್ಷನ್ ಕ್ಯಾಮ್ರಾ ಆಗಿದ್ರೂ ಕೂಡ. ಇನ್ನು ಇದರ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ, ಇದರಲ್ಲಿ 23 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇರುವಂಥದ್ದು. ಕೇವಲ 23 MPನ ಅಂತ ನೀವು ಅನ್ಬೋದಾದರೆ, ಇದು ನೀಡ್ತಾ ಇರುವಂಥ ಫೀಚರ್ಸನ್ನು ಮೋಸ್ಟ್ ಆಫ್ ದ ಫೋನ್ಸ್ಗಳು ಕೂಡ ನೀಡಲ್ಲ. ಸೊ ಇದರಲ್ಲಿ 2 ಡಿಸ್ಪ್ಲೇ ಇದೆ, ಅದೇ ಫೀಚರು. GoPro HERO 9ನಲ್ಲಿ ಫ್ರಂಟ್, ಅದರಲ್ಲೂ ಕೂಡ ಫ್ರಂಟ್ ಡಿಸ್ಪ್ಲೇ ಇತ್ತು. ಆದರೆ ತುಂಬ ಒಂದು ರೀತಿ ರಿಫ್ರೆಶ್ ರೇಟ್ ತುಂಬ ಕಡಿಮೆ, ಒಂದು ರೀತಿ ಲ್ಯಾಗಿ ಲ್ಯಾಗಿ ಅನ್ನಿಸ್ತಾ ಇತ್ತು, ಆಯಿತಾ. ಸೊ ಅದಕ್ಕೆ ಆ ರೀತಿ ಆಗಲ್ಲ, ಇದರಲ್ಲಿ ಫ್ರಂಟ್ ಸ್ಕ್ರೀನ್ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ ಪ್ರೊಸೆಸರ್ನ ಕೂಡ ಅಪ್ಗ್ರೇಡ್ ಮಾಡಿದರೆ, ಸೊ ಇದರಲ್ಲಿ GP2 ಅಂತ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ GoPro ಲೆವೆಲ್ಗೆ. ಮತ್ತು ಇಮೇಜ್ ಪ್ರೊಸೆಸಿಂಗ್ನು ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ ಕಂಪೇರಿಟಿವ್ಲಿ HERO 9 ಕಂಪೇರ್ ಮಾಡಿದ್ರೆ. ಈ ಒಂದು ಕ್ಯಾಮ್ರಾ ಏನಿದೆ, ಇದು ಅಪ್ ಟು 5.3K ರೆಸೊಲ್ಯೂಷನ್ನಲ್ಲಿ ವೀಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಅದು ಕೂಡ 60 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ. ಮತ್ತು ಈ ಒಂದು ಕ್ಯಾಮ್ರಾ ನೀವು 4K ರೆಕಾರ್ಡಿಂಗ್ ಮಾಡ್ತಾ ಇದ್ದೀರ ಅಂದರೆ ಅಪ್ ಟು 120 ಫ್ರೇಮ್ಸ್ ಪರ್ ಸೆಕೆಂಡ್ನ ರೆಕಾರ್ಡ್ ಮಾಡಿಕೊಡುತ್ತೆ. ಮತ್ತು 2.5K 240 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿಕೊಡುತ್ತೆ. ಸೊ ಸ್ಲೋ ಮೋಷನ್ ಸಖತ್ತಾಗಿ ಬರುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ತುಂಬ ಸ್ಮೂತಾಗಿ ಸ್ಲೋ ಮೋಷನ್ ಪ್ಲೇ ಆಗುತ್ತೆ, ಸೊ ನೋಡ್ಬೋದು ನೀವೇ. ಸೊ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾ GoPro HERO 10ನಲ್ಲಿ 3 ಮೋಡ್ಗಳಿರುವಂಥದ್ದು, ಒಂದು ಕ್ಯಾಮ್ರಾ ಮೋಡು. ಸೊ ಇದನ್ನು ಮಾಮೂಲಿ ಡಿಜಿಟಲ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು. ಅದರ ಫೋಟೋ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ. ನನಗೆ ಆ ಒಂದು ಫೋಟೋ ಸ್ಯಾಂಪಲ್ಸ್ ಇಂಪ್ರೆಸಿವ್ ಅಂತ ಅನ್ನಿಸ್ತು, ಇಷ್ಟೊಂದು ಒಳ್ಳೆಯ ಕ್ಲಾರಿಟಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚಾಕ್ ತೆಗಿತು, ಮೋಸ್ಟ್ ಆಫ್ ದ ಫೋನ್ಗಳಿಗಿಂತ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತಾ ಇದೆ. ನಾನು ಕಂಪೇರ್ ಮಾಡಬೇಕು ಅಂತಂದರೆ ಮೋಸ್ಟ್ಲಿ ಸುಮಾರು ಒಂದು 15,000 ಫೋನಲ್ಲಿ ಫೋಟೋ ಕ್ಲಾರಿಟಿ ಹೆಂಗೆ ಬರುತ್ತೋ ಅದಕ್ಕೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರಂಟಲ್ಲಿ ಇರೋದರಿಂದ ಕ್ಯಾಮ್ರಾ, ಫ್ರಂಟಲ್ಲೂ ಡಿಸ್ಪ್ಲೇ ಇರೋದರಿಂದ ಸೆಲ್ಫಿನ ಕೂಡ ತಕ್ಕೊಬೋದು. ಮತ್ತು ಫ್ರಂಟ್ ಕ್ಯಾಮ್ರಾ, ಫ್ರಂಟ್ ಡಿಸ್ಪ್ಲೇ ಅಂದ ತಕ್ಷಣ ನೆನಪಾಯ್ತು ನನಗೆ, ಈ ಒಂದು ಫ್ರಂಟ್ ಡಿಸ್ಪ್ಲೇನ ನಾವು ಆಫ್ ಕೂಡ ಮಾಡ್ಕೊಬೋದು. ಮೇಲ್ಗಡೆ ಸ್ಲೈಡ್ ಮಾಡಿದ್ರೆ ಟಾಸ್ಕ್ ಬಾರ್ ಬರುತ್ತೆ, ಅಲ್ಲಿ ಆ ಒಂದು ಡಿಸ್ಪ್ಲೇನ ನೀವು ಆರಾಮಾಗಿ ನೋಡ್ಬೋದು. ನಿಮ್ಮ ಕಣ್ಣು ಮುಂದೆ ಆಫ್ ಮಾಡ್ತೀನಿ, ಕಾಣ್ತದಲ್ವಾ? ಸೊ ಈಗ ಪಟ್ ಅಂತ ಆಫ್ ಆಗುತ್ತೆ, ಬ್ಯಾಟ್ರಿ ಸೇವ್ ಆಗುತ್ತೆ. ಸೊ ನೀವು ಯಾವಾಗ ಫ್ರಂಟ್ ಯೂಸ್ ಮಾಡ್ತಿಲ್ಲ ಆಗ ಆಫ್ ಮಾಡಿಕೊಂಡ್ರೆ ಸಖತ್ತು ಒಳ್ಳೆಯದು. ಆಬ್ವಿಯಸ್ಲಿ ಮುಂಚೆನೇ ಈ ಒಂದು ಹಿಂದ್ಗಡೆ ನೀವು 4K ಶೂಟ್ ಮಾಡ್ತಾ ಇದ್ರೆ ಅಂದ್ರೆ ಬ್ಯಾಟ್ರಿ ಹೇವಿ ಕಿತ್ಕೊಂಡು ಹೋಗ್ತಾ ಇರುತ್ತೆ. GoPro ಒಂದು 2-3 ಬ್ಯಾಟ್ರಿ ಅಂತೂ ಇಟ್ಕೊಳ್ಳೇಬೇಕು GoPro ಅಥವಾ ನೀವು ಕಂಟಿನ್ಯೂಸ್ ಆಗಿ ಚಾರ್ಜ್ ಮಾಡಿಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು, ಅದು ಆಪ್ಷನಲ್ಲು. ಬಟ್ ಸ್ಟಿಲ್ ಬ್ಯಾಟ್ರಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಅದರಲ್ಲೂ ಫ್ರಂಟ್ ಡಿಸ್ಪ್ಲೇನ ಆನ್ ಮಾಡ್ಕೊಂಡಿದ್ರೆ ಅಂದರೆ ಎಳ್ಕೋತಾ ಇರೋದು ಹೆವಿ ಸರಿಯಾಗಿ. ಇನ್ನು ಇದಾದ ನಂತರ ಇನ್ನೊಂದು ಮೋಡ್ ಇದೆ, ಟೈಮ್ ಲ್ಯಾಪ್ಸ್ ಮೋಡು. ಸೊ ಇದರಲ್ಲಿ ಅದರಲ್ಲೂ ಕೂಡ ಡಿಫ್ರೆಂಟ್ ಮೋಡ್ಸ್ಗಳಿದ್ದಾವೆ, ಆಯಿತಾ. ರೆಸೊಲ್ಯೂಷನ್ ನೀವು ಚೇಂಜ್ ಮಾಡ್ಕೊಬೋದು, ಬಿಟ್ಟರೆ ಅದೇ ಟೈಮ್ ಲ್ಯಾಪ್ಸನ್ನು ಶೂಟ್ ಮಾಡಿಕೊಡುತ್ತೆ. ಇನ್ನು ವೀಡಿಯೋಗೆ ಬಂತು ಅಂತ ಅಂದರೆ ಡಿಫ್ರೆಂಟ್ ರೆಸೊಲ್ಯೂಷನ್ನಲ್ಲಿ ನಾವು ವೀಡಿಯೋ ಶೂಟ್ ಮಾಡ್ಕೊಬೋದು. ಅದನ್ನು ನಾವು GoPro ಆರಾಮಾಗಿ ಸೆಟ್ ಮಾಡ್ಕೊಬೋದು ಎಷ್ಟು ಬೇಕಷ್ಟು ಅಂತ. ಮತ್ತು ಸೂಪರ್ ವ್ಯೂ ಅಂತ ಆಯಿತಾ, ಹೆವಿ ವೈಡಾಗಿ ಶೂಟ್ ಮಾಡುತ್ತೆ. ಸೊ ನಮಗೆ ಎಷ್ಟು ವೈಡ್ ಬೇಕೋ ಅಷ್ಟು ವೈಡಾಗಿ ಸೆಲೆಕ್ಟ್ ಮಾಡ್ಕೊಂಡು ಶೂಟ್ ಮಾಡ್ಕೊಬೋದು. ಮತ್ತು ಫ್ರೇಮ್ ರೇಟು ಅಷ್ಟೇ, ಯಾವ ಫ್ರೇಮ್ ರೇಟಲ್ಲಿ ನಾವು ಶೂಟ್ ಮಾಡಬೇಕು ಅದನ್ನು ಕೂಡ ಇಲ್ಲೇ ಸೆಟ್ ಮಾಡ್ಕೊಬೋದು. ಮತ್ತು ಸ್ಟೆಬಿಲೈಸೇಷನ್, ಲಿಟ್ರಲಿ ಎಷ್ಟು ಸ್ಟೇಬಲ್ ಆಗಿ ವಿಡಿಯೋ ಶೂಟ್ ಮಾಡುತ್ತೆ ಅಂದರೆ ಆ ಸ್ಯಾಂಪಲ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಆಯಿತಾ. ಲಿಟ್ರಲಿ ಕ್ರೇಜಿ ಸ್ಟೆಬಿಲೈಸೇಷನ್ನು, ಎಷ್ಟು ನಾನು ಮೋಸ್ಟ್ ನೋಡೇ ಲಾಸ್ಟ್ ಫೋನ್ಗಳಲ್ಲೂ ಕೂಡ ನೋಡಿಲ್ಲ ನಾನು ಇಷ್ಟು ಸಖತ್ತಾಗಿ ಸ್ಟೆಬಿಲೈಸ್ ಮಾಡುವಂಥದ್ದನ್ನು. ಕ್ರೇಜಿ, ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಸ್ಟೆಬಿಲೈಸೇಷನ್ನ ಕೂಡ ನೀವು ಚೇಂಜ್ ಮಾಡ್ಕೊಬೋದು, ಆಫ್ ಬೇಕಾದ್ರೂ ಮಾಡ್ಬೋದು. ಸ್ಟ್ಯಾಂಡರ್ಡ್ ಅಂತ ಒಂದಿದೆ, ಆಮೇಲೆ ಬೂಸ್ಟ್ ಅಂತ, ಫುಲ್ ಹೆವಿ ಸ್ಟೇಬಲ್ ಮಾಡಿಬಿಡುತ್ತೆ. ಇನ್ನು ವೈಡ್ ಆ್ಯಂಗಲಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಆಪ್ಷನ್ ಸಿಗುತ್ತೆ. ನ್ಯಾರೋ ಅಂತ ಇದೆ, ಆಮೇಲೆ ಲೀನಿಯರ್ ಪ್ಲಸ್ ಹೊರೈಸನ್. ಸೊ ಹೊರೈಸನ್ ಲೆವೆಲ್ ಅಂತ ಅಂದರೆ ನೀವು ಕ್ಯಾಮ್ರಾನ ಈ ರೀತಿ ಮಾಡಿದ್ರು ಕೂಡ ಸ್ಟೆಬಿಲೈಸ್ ಮಾಡುತ್ತೆ. ಈ ರೀತಿ ಮಾಡದಿದ್ರು ಕೂಡ ನಿಮಗದು ನೀವು ಕ್ರಾಸ್ ಮಾಡಿದಿರಾ ಅಂತಲೇ ಅನಿಸಲ್ಲ, ಹಿಂಗೆ ಇಟ್ಕೊಂಡಿದ್ರು ಕೂಡ ಅದೊಂದು ರೀತಿ ಸ್ಟ್ರೈಟ್ ಆಗಿದೆ ಅಂತ ಅನಿಸುತ್ತೆ, ಆಯಿತಾ. ಸೊ ಗೊತ್ತಾಗಲ್ಲ ನಿಮಗೆ, ನಾನು ಹಿಂಗೆ ಮಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ ಕ್ಯಾಮ್ರಾದಲ್ಲಿ ಅದೊಂದು ರೀತಿ ಸ್ಟ್ರೈಟ್ ಆಗಿದೆ ಅಂತ ನಿಮಗೆ ರೆಕಾರ್ಡ್ ಮಾಡ್ಕೊಳತ್ತೆ. ಸೊ ಕ್ರೇಜಿ ಫೀಚರ್ ಅದು ಮಾತ್ರ. ನಂತರ ಲೀನಿಯರ್ ಅಂತ ಇದೆ, ಮತ್ತು ವೈಡು, ಇನ್ನೊಂದು ಸೂಪರ್ ವ್ಯೂ ಅಂತ, ಫುಲ್ಲು ವೈಡಾಗಿ ರೆಕಾರ್ಡ್ ಮಾಡ್ಕೊಳುತ್ತೆ. ಸೊ ಈ ರೀತಿ ಬೆಂಕಿ ಫೀಚರ್ಸ್ ಮಾತ್ರ, ಲಿಟ್ರಲಿ ವ್ಲಾಗರ್ಸ್ಗಳಿಗೂ ಅಂತ ಹೇಳಿ ಮಾಡಿಸ್ದಂಗಿದೆ. ಅದು ಬಿಟ್ಟರೆ ಇದಕ್ಕೆ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಗಳು, ಮಾಡ್ಸ್ಗಳು ಕೂಡ ಸಿಗ್ತವೆ, ಆಯಿತಾ. ನೀವು ಬೇಕಾದ್ರೆ ಇದಕ್ಕೆ ಮೈಕು ಅದನ್ನು ಕೂಡ ಹಾಕ್ಕೊಬೋದು. ಸೊ ಎಕ್ಸ್ಟರ್ನಲ್ ಮೈಕ್ ರೀತಿ ಅವ್ರದ್ದೇ ಸಿಗುತ್ತೆ, GoPro ಡಿಫ್ರೆಂಟ್ ನೀವು ನೀವು ಬೈಕಿಗೆ ಮೌಂಟ್ ಹಾಕಬೇಕು ಅಂದರೆ ಹೆಲ್ಮೆಟ್ ಮೌಂಟ್ ಅವರೇ ಕೊಟ್ಟಿರ್ತಾರೆ. ಸೊ ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಏನೇನೋ ಬರುತ್ತೆ, ಮತ್ತು ಥರ್ಡ್ ಪಾರ್ಟಿ ಮಾಡ್ಗಳೆಲ್ಲ ಬರ್ತಾವೆ, ಆಯಿತಾ. ಸೊ ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಟೋಟಲಿ ವರ್ತ್ ಇಟ್ ನನಗೆ ಅನ್ನಿಸ್ದಂಗೆ.
ಹೌದು, ನಮ್ಮ ಭಾರತದಲ್ಲಿ ಇದರ ಬೆಲೆ ಸ್ವಲ್ಪ ಜಾಸ್ತಿ ಇದೆ. ಸುಮಾರು 40 ಡಿಫ್ರೆಂಟ್ ಡಿಫ್ರೆಂಟ್ ವೆಬ್ಸೈಟ್ಗಳು ಡಿಫ್ರೆಂಟ್ ಇದೆ. 45,000 50,000 ತನಕ ಈ ಒಂದು ಗೋಪ್ರೋದ ಬೆಲೆ ಆಗುತ್ತೆ. ನೀವೇನಾದರೂ ಇನ್ ಕೇಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಅಮೇರಿಕಾದಿಂದ ಬರ್ತಾಯಿದ್ರೆ ಅಂದರೆ ಅಲ್ಲಿಂದ ಆರ್ಡ್ರ್ ಮಾಡ್ಕೊಳ್ಳಿ, ಅವ್ರ ಹತ್ರ ತರಿಸ್ಕೊಂಬಿಡಿ. ಬೆಸ್ಟು, ಹೆವಿ ದುಡ್ಡನ್ನು ಸೇವ್ ಮಾಡ್ಬೋದು. ಸೊ ಬಟ್ ಟೋಟಲಿ ವರ್ತ್ ಇಟ್ಟು. ನಾನಂತೂ ಲಿಟ್ರಲಿ ಹೇಳಿದ್ನಲ್ಲ, 2-3 ವರ್ಷದಿಂದ ಪರ್ಚೇಸ್ ಮಾಡಬೇಕು ಅಂತಿದ್ದೆ. ಫೈನಲಿ ಕನಸು ನನ್ನ ಸಾಯಿತು. ಸೊ ಇಷ್ಟು ನನ್ನ ಫಸ್ಟ್ ಇಂಪ್ರೆಷನ್ ಆಯಿತಾ. ಸೊ ಇನ್ನೂ ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು. ಇದೇ ನನ್ನ ಫಸ್ಟ್ ಗೋಪ್ರೊ. ಇದಕ್ಕಿಂತ ಮುಂಚೆ ನನ್ನ ಗೋಪ್ರೊ ಮುಟ್ಟು ಕೂಡ ಇರಲಿಲ್ಲ. ಇಷ್ಟೊಂದು ಹೆವಿ ಇರುತ್ತೇನೋ ಅಂತಲೂ ಗೊತ್ತಿರಲಿಲ್ಲ. ನಾನು ಬೆಳಗ್ಗೆಯಿಂದ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಇದಿಷ್ಟು ಇದ್ರ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕನ್ನಡ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗೆ ನಮ್ಮ ಡೆಕ್ಕನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.